ಹಲೋ ಎವ್ರಿವಾನ್, ನಮ್ಮ ಅಡುಗೆ ನಿಮ್ಮ ರುಚಿಗೆ ಸ್ವಾಗತ. ಇವತ್ತು ನಾವು ಗಣೇಶನಿಗೆ ತುಂಬ ಪ್ರಿಯವಾಗಿರುವಂತಹ ಕಡುಬು ಪಾಯಸ ತುಂಬ ಸುಲಭ ವಿಧಾನದಲ್ಲಿ ಮಾಡೋದು ಹೇಗೆ ಅಂತ ನೋಡೋಣ. ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರುವ ನೋಟಿಫಿಕೇಷನ್ ಬೆಲ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಈಗ ಮೊದಲಿಗೆ ಅರ್ಧ ಕಪ್ನಷ್ಟು ತಿಂಡಿ ಮಾಡುವಂತಹ ಅಕ್ಕಿಯನ್ನು ಚೆನ್ನಾಗಿ ತೊಳೆದು 2 ಗಂಟೆ ನೀರಿನಲ್ಲಿ ನೆನೆ ಹಾಕಿಟ್ಟಿದ್ದೇನೆ. ನಂತರ ಅದರ ನೀರನ್ನು ಬಸಿದು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ 1/4 ಟೀ ಚಮಚದಷ್ಟು ಉಪ್ಪು ಸೇರಿಸಿಕೊಂಡು ರುಬ್ಬಲು ಬೇಕಾಗುವಷ್ಟು ನೀರನ್ನು ಸೇರಿಸಿಕೊಂಡು ನುಣ್ಣಗೆ ರುಬ್ಕೊಳ್ಳಿ. ನೀರ್ದೋಸೆಗೆಲ್ಲ ತುಂಬ ನುಣ್ಣಗೆ ರುಬ್ಕೋತೀವಲ್ವ, ಅದೇ ರೀತಿ ನುಣ್ಣಗಾಗಬೇಕು. ಈ ರೀತಿ ನೋಡಿ ರುಬ್ಕೊಂಡಿದ್ದೀನಿ, ಹದ ಇಷ್ಟಿದೆ. ಈಗ ಇದನ್ನು ಒಂದು ಬೌಲಿಗೆ ಹಾಕಿಡ್ತಾ ಇದ್ದೀನಿ. ಈಗ ಸ್ಟೌವ್ ಮೇಲೆ ಒಂದು ದಪ್ಪ ತಳೆದ ಪಾತ್ರೆಯನ್ನಿಟ್ಟು ಅದಕ್ಕೆ 1/2 ಲೋಟದಷ್ಟು ನೀರು ಸೇರಿಸ್ಕೊಳ್ಳಿ. ಸ್ಟೌವ್ ಆನ್ ಮಾಡಿಕೊಂಡು ಇದು ಸ್ವಲ್ಪ ಬಿಸಿಯಾದಾಗ ಈ ರುಬ್ಬಿದ ಹಿಟ್ಟನ್ನು ಇದಕ್ಕೆ ಸೇರಿಸ್ಕೊಳ್ಳಿ. ಈ ಥರ ಸೇರಿಸ್ಕೊಂಡು ಸೌಟಿಂದ ಇದನ್ನು ಗಟ್ಟಿ ಮಾಡಿಕೊಳ್ಬೇಕು, ಅಂದರೆ ನಿಧಾನ ಉರಿಯಲ್ಲಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಹೋಗಿ. ಈ ಥರ ಗಟ್ಟಿಯಾಗ್ತಾ ಬರುತ್ತೆ. ಈ ರೀತಿ ಗಟ್ಟಿಯಾದಾಗ ಸ್ಟವ್ ಆಫ್ ಮಾಡ್ಕೊಳ್ಳಿ. ನಂತರ ಇದನ್ನು ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಡಿ, 1-2 ನಿಮಿಷ. ಕೈಗೆ ಬಿಸಿ ತಾಗುವಷ್ಟು ತಣ್ಣಗಾದಾಗ ಇದನ್ನು ಕೈಯಿಂದ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಅಂದರೆ ಚಪಾತಿಗೆಲ್ಲ ನಾದ್ಕೊಳ್ಳೋ ಥರ ಇದನ್ನು ನಾದ್ಕೊಳ್ಳಿ ಚೆನ್ನಾಗಿ. ಇದು ಬೆಂದಿರುತ್ತಲ್ವ, ಹಾಗಾಗಿ ಕೈಗೆ ಏನು ಜಾಸ್ತಿ ಅಂಟ್ಕೊಳ್ಳೋದಿಲ್ಲ. ಅಕಸ್ಮಾತ್ ಇದು ನಿಮಗೆ ಕೈಗೆ ಅಂಟ್ತಾ ಇದ್ದರೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ, ಅಥವಾ ಒಂದು ಸ್ವಲ್ಪ ಎಣ್ಣೆ ಕೂಡ ಹಾಕೋಬಹುದು. ಎಲ್ಲ ಚೆನ್ನಾಗಿ ನಾದಿದ ನಂತರ ಅದರಿಂದ ಸಣ್ಣ ಸಣ್ಣ ಉಂಡೆ ಮಾಡಿಕೊಂಡು ಆಮೇಲೆ ಅದನ್ನು ಈ ರೀತಿ ಎಳೆ ಥರ ಮಾಡ್ಕೊಳ್ಳಿ. ನೋಡಿ, ಸಪೂರ ಉದ್ದಕ್ಕೆ ಎಳೆ ರೀತಿ ಮಾಡ್ಕೊಳ್ಬೇಕು. ಎಲ್ಲವನ್ನ ನೀವು ಈ ರೀತಿ ಮಾಡಿಕೊಂಡು ಇಟ್ಕೊಳ್ಬೋದು. ನಂತರ ಈ ಒಂದೊಂದೇ ಎಳೆಯನ್ನು ಈ ಥರ ಚಾಕು ಸಹಾಯದಿಂದ ಕಟ್ ಮಾಡ್ಕೋಬೇಕು. ನೋಡಿ, ಚಾಕುಗೆ ಬೇಕಾದರೆ ಒಂದು ಸ್ವಲ್ಪ ಎಣ್ಣೆ ಹಚ್ಕೋಬೋದು ಅಥವಾ ತುಪ್ಪ ಹಚ್ಕೋಬೋದು, ಆವಾಗ ಅದು ಸ್ವಲ್ಪ ಅದರಲ್ಲಿ ಅಂಟ್ಕೊಳ್ಳೋದಿಲ್ಲ. ಕೈಯಲ್ಲಿ ಆಗಲಿಲ್ಲ ಅಂದರೆ ನೋಡಿ, ಈ ರೀತಿ ಕೂಡ ನೀವು ಕಟ್ ಮಾಡ್ಕೋಬೋದು. ಈ ಥರ ಕೆಳಗೆ ಇಟ್ಟು ಕಟ್ ಮಾಡಿಕೊಂಡ್ರೆ ನಿಮಗೆ ಈಸಿ ಆಗುತ್ತೆ. ಚಾಕುಗೆ ಸ್ವಲ್ಪ ತುಪ್ಪ ಅಥವಾ ಎಣ್ಣೆ ಸವರ್ಕೊಳ್ಳಿ. ಒಂದೊಂದಾಗಿ ಮಾಡೋ ಬದಲು ಈ ರೀತಿ 2-3 ಎಳೆಯನ್ನು ಒಟ್ಟಿಗೆ ಇಟ್ಟು ಕೂಡ ತುಂಡು ಮಾಡ್ಕೊಳ್ಬೋದು. ಆಗ ನಮಗೆ ಅದು ತುಂಬ ಈಸಿ ಆಗುತ್ತೆ, ಬೇಗನೆ ಆಗಿಬಿಡುತ್ತೆ. ನೋಡಿ, ಈ ರೀತಿ ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಮಿಕ್ಸಿ ಜಾರಿಗೆ 1.5 ಕಪ್ನಷ್ಟು ತೆಂಗಿನ ತುರಿಯನ್ನು ಹಾಕ್ತಾ ಇದ್ದೀನಿ. ನಂತರ ಅದಕ್ಕೆ 1/4 ಲೋಟದಷ್ಟು ನೀರು ಸೇರಿಸ್ಕೊಂಡು ಇದನ್ನು ತುಂಬ ನುಣ್ಣಗೆ ಬೇಡ, ಹಾಲು ತೆಗೀಲಿಕ್ಕೆ 1/4 ಭಾಗದಷ್ಟು ರುಬ್ಕೋತೀವಲ್ವಾ, ಆ ರೀತಿ ರುಬ್ಕೊಂಡು ಇದರ ಹಾಲನ್ನು ತೆಗಿಬೇಕು. ಇದರಲ್ಲಿ 2 ಸರ್ತಿ ನಾವು ಹಾಲು ತೆಗಿಬೇಕು, ಒಂದು ಸರ್ತಿ ಗಟ್ಟಿ ಹಾಲು, ಇನ್ನೊಂದು ಸರ್ತಿ ಒಂದು ಸ್ವಲ್ಪ ತೆಳುವಾದ ಹಾಲು. ಇದು ನಾನು ತೆಗೆದಿರುವಂತಹ ಗಟ್ಟಿ ಹಾಲು, ಇದು 2ನೇ ಸರ್ತಿ ತೆಗೆದಿರುವಂತಹ ತೆಳುವಾದ ಹಾಲು. ಈಗ ಪಾಯಸ ಮಾಡುವಂತಹ ಪಾತ್ರೆಯನ್ನು ಒಲೆಯ ಮೇಲಿಟ್ಟು ಅದಕ್ಕೆ 2ನೇ ಸರ್ತಿ ತೆಗೆದಿರುವಂತಹ ತೆಳು ಹಾಲನ್ನು ಸೇರಿಸ್ತಾ ಇದ್ದೀನಿ. 2ರಿಂದ 2.5 ಕಪ್ನಷ್ಟು ಹಾಕಬೇಕು. ನಾನಿಲ್ಲಿ 2 ಕಪ್ನಷ್ಟು ಹಾಕ್ತಾ ಇದ್ದೀನಿ. ಈಗ ಇದು ಚೆನ್ನಾಗಿ ಒಂದು ಕುದಿ ಬರಬೇಕು. ಚೆನ್ನಾಗಿ ಕುದೀತಾ ಇದ್ದಾಗ ಈ ಅಕ್ಕಿ ಹಿಟ್ಟಿನ ಉಂಡೆಗಳನ್ನು ಇದರಲ್ಲಿ ಹಾಕಬೇಕು. ಹಾಕ್ಬಿಟ್ಟು ಜಸ್ಟ್ ಈ ರೀತಿ ಒಂದ್ಸರ್ತಿ ಮಿಕ್ಸ್ ಮಾಡ್ಕೊಳ್ಳಿ, ನಿಧಾನಕ್ಕೆ, ಜಾಸ್ತಿ ಏನು ಮಾಡಬೇಡಿ, ಅದು ಕದಡಿ ಹೋಗುತ್ತೆ. ಹಾಗಾಗಿ ಇದು ಈಗ ಇದರಲ್ಲಿ ಒಂದು 5 ನಿಮಿಷ ಬೇಯಬೇಕು. ಹಾಗಾಗಿ ನಿಮಗೆ ಇದು ದಪ್ಪ ಇದೆ ಅಂತ ಅನಿಸಿದರೆ 1/4 ಲೋಟದಷ್ಟು ನೀರು ಹಾಕ್ಕೊಳ್ಳಿ ಇದಕ್ಕೆ. ಇನ್ನು 1-3 ಉಂಡೆಗಳನ್ನು ನಾನು ಈ ರೀತಿ ತೆಂಗಿನಕಾಯಿ ಹಾಲಲ್ಲಿ ಒಂದು ಸ್ವಲ್ಪ ಅದನ್ನು ಮಿಕ್ಸ್ ಮಾಡಿಬಿಟ್ಟು ಇದಕ್ಕೆ ಹಾಕ್ತಾ ಇದ್ದೀನಿ. ಯಾಕೆಂದರೆ ಇದು ಸ್ವಲ್ಪ ದಪ್ಪ ಆಗಬೇಕು ಅಂದರೆ ಆ ರೀತಿ ಮಾಡ್ಕೋಬೇಕು, ಇಲ್ಲಾಂದರೆ ಬೇಕಂತಿಲ್ಲ. ಈ ಉಂಡೆಗಳನ್ನು ನಿಮಗೆ ಮಿಕ್ಸ್ ಮಾಡಬೇಕು ಅಂತ ಅನಿಸಿದರೆ ನೋಡಿ, ಈ ರೀತಿ ಕೈಯಲ್ಲಿ ಹಿಡಿದು ಅದನ್ನು ತಿರುಗಿಸಿ ಮಿಕ್ಸ್ ಆಗುತ್ತೆ. ಈಗ ಇದು ಚೆನ್ನಾಗಿ ಕುದಿ ಬಂದ ಮೇಲೆ ಸ್ವಲ್ಪ ಈ ರೀತಿ ಓರೆಯಾಗಿ ಮುಚ್ಚಳ ಮುಚ್ಚಿಟ್ಟು 5 ನಿಮಿಷ ನಿಧಾನ ಉರಿಯಲ್ಲಿ ಬೇಯಿಸ್ಕೊಳ್ಳಿ.
ಬೇಯ್ತಾ ಇರುವಾಗ ಮಧ್ಯದಲ್ಲಿ ಒಂದ್ಸರ್ತಿ ಮುಚ್ಚಳ ತೆಗೆದು ಈ ರೀತಿ ಕೈಯಲ್ಲಿ ಮಾಡ್ಕೊಳ್ಳಿ. ಆಗ ಅದು ತಳ ಹಿಡಿಯೋದಿಲ್ಲ. ಹಾಗಾಗಿ ಇದು ಸಣ್ಣ ಸಣ್ಣ ಉಂಡೆ ಆಗಿರೋದ್ರಿಂದ ಒಂದು 5 ನಿಮಿಷದಲ್ಲಿ ಬೆಂದ್ಬಿಡುತ್ತೆ. ಇವಾಗ ನೋಡಿ, 5 ನಿಮಿಷ ಆದಮೇಲೆ ಮುಚ್ಚಳ ತೆಗೆದು ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಬೆಂದಿದೆ. ಈಗ ಬೆಲ್ಲ ಅದೆಲ್ಲ ಹಾಕಿದ ಮೇಲೆ ಒಂದು 2 ನಿಮಿಷ ಇರುತ್ತೆ ಇದರಲ್ಲಿ, ಅವಾಗ ಅದು ಚೆನ್ನಾಗಿ ಬೇಯುತ್ತೆ ಇನ್ನು ಕೂಡ. ಈಗ ನಾನು ಇದಕ್ಕೆ 1/2 ಕಪ್ಗಿಂತ ಸ್ವಲ್ಪ ಜಾಸ್ತಿ ಬೆಲ್ಲ ಹಾಕ್ತಾ ಇದ್ದೀನಿ, ಅಂದರೆ 1/3 ಕಪ್ನಷ್ಟು ಬೆಲ್ಲ ಹಾಕ್ತಾ ಇದ್ದೀನಿ. ಇದಕ್ಕೆ ಹಾಕಿಬಿಟ್ಟು ನೋಡಿ, ನಿಧಾನಕ್ಕೆ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಸೌಟಲ್ಲಿ ಮಿಕ್ಸ್ ಮಾಡೋ ಬದಲು ಒಂದು ಸ್ಪೂನಲ್ಲಿ ಕೂಡ ನೀವು ಮಿಕ್ಸ್ ಮಾಡ್ಕೋಬೋದು. ಅದು ದಪ್ಪ ಇರುತ್ತಲ್ವಾ, ಹಾಗಾಗಿ ನಿಧಾನಕ್ಕೆ ಮಿಕ್ಸ್ ಮಾಡ್ಕೋಬೇಕು. ಈಗ ಇದರಲ್ಲಿ ಬೆಲ್ಲ ಕರಗಿದ್ರೆ ಸಾಕು. ಬೆಲ್ಲದಲ್ಲಿ ಕಸ ಅಥವಾ ಕಲ್ಲೇನಾದರೂ ಇದ್ದರೆ ಆಗ ನೀವು ಅದನ್ನು ಸೋಸ್ಕೊಂಡು ಹಾಕಿ. ಬೆಲ್ಲ ಎಲ್ಲ ಕರಗಿ ಚೆನ್ನಾಗಿ ಒಂದು ಕುದಿ ಬಂದರೆ ಸಾಕು. ಈಗ ನೋಡಿ, ಈ ಕಡುಬು ಎಷ್ಟು ಸಪ್ರೇಟ್ ಆಗಿ ಕಾಣ್ತಾ ಇದೆ. ಸ್ವಲ್ಪನೂ ಮುದ್ದೆ ಮುದ್ದೆ ಆಗಿಲ್ಲ. ಈ ರೀತಿ ಬರಬೇಕು, ತುಂಬ ಚೆನ್ನಾಗಿರುತ್ತೆ. ಈ ಥರ ಸಣ್ಣ ಸಣ್ಣ ಉಂಡೆ ಮಾಡಿದರೆ ತಿನ್ನಲಿಕ್ಕೂ ಚೆನ್ನಾಗಿರುತ್ತೆ. ಇವಾಗ ಕುದಿ ಬಂದಮೇಲೆ ಕೊನೆಯದಾಗಿ ಇದಕ್ಕೆ ದಪ್ಪ ತೆಂಗಿನಕಾಯಿ ಹಾಲು ಹಾಕ್ತಾ ಇದ್ದೀನಿ. ಸುಮಾರು 1.5 ಕಪ್ನಷ್ಟು ಇತ್ತದು. ನೋಡಿ, ಈ ಹದ ಕರೆಕ್ಟ್ ಆಗಿದೆ. ಇದು ಕುದಿ ಬಂದಮೇಲೆ ಇನ್ನು ಕೂಡ ಒಂದು ಸ್ವಲ್ಪ ದಪ್ಪ ಆಗುತ್ತೆ. ಈಗ ಇದು ಒಂದು ಕುದಿ ಬರಬೇಕು, ಅಂದರೆ ತುಂಬ ಜಾಸ್ತಿ ಕುದಿಯೋದು ಬೇಡ, ಲೈಟಾಗಿ ಒಂದು ಕುದಿ ಬಂದರೆ ಸಾಕು. ಇವಾಗ ನೋಡಿ, ಇದು ಕುದೀತಾ ಇದೆ. ಇಷ್ಟಾದರೆ ಸಾಕು. ಸ್ಟವ್ ಆಫ್ ಮಾಡಿಬಿಟ್ಟು ಕೊನೆಯದಾಗಿ ಇದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ತಾ ಇದ್ದೀನಿ. ಏಲಕ್ಕಿ ಪುಡಿ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಗೋಡಂಬಿ, ದ್ರಾಕ್ಷಿ ಎಲ್ಲ ನೀವು ಬೇಕಾದರೆ ಹಾಕ್ಬೋದು, ಆದರೆ ಇದಕ್ಕೆ ಅವಶ್ಯಕತೆ ಇಲ್ಲ ಗೋಡಂಬಿ ದ್ರಾಕ್ಷಿ ಎಲ್ಲ ಹಾಕೋದು. ಇವಾಗ ಸೂಪರ್ ಆಗಿರುವಂತಹ, ಗಣೇಶನಿಗೆ ಪ್ರಿಯವಾಗಿರುವಂತಹ ಕಡುಬು ಪಾಯಸ ರೆಡಿಯಾಗಿದೆ. ತುಂಬಾ ಚೆನ್ನಾಗಿರುತ್ತೆ, ಖಂಡಿತ ನೀವು ಇದನ್ನು ಟ್ರೈ ಮಾಡಿ. ಓಕೆ ಫ್ರೆಂಡ್ಸ್, ಈ ಒಂದು ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ನಿಮ್ಮ ಪರಿಚಯದವರಿಗೆ ಶೇರ್ ಮಾಡಿ. ಹಾಗೆಯೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.